ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಹೆಲ್ದಿ ಆಗಿರುವಂಥ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಪ್ಯಾನ್ಗೆ ಒಂದು ಚಮಚ ಬೆಣ್ಣೆ, ಸಣ್ಣಗೆ ಹೆಚ್ಕೊಂಡಿರುವಂಥ ಒಂದು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ವಾಸನೆ ಹೋದ ನಂತರ ಕಾಲು ಚಮಚ ಅರಿಶಿನ, ಒಂದು ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ ಹಾಗೂ ಒಂದು ಚಮಚ ಮೆಣಸಿನ ಪುಡಿ. ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಉಪ್ಪು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಂತಹ ಪೊಟ್ಯಾಟೊ 1 ಕಪ್, ಇಲ್ಲಿ 2 ಪೊಟ್ಯಾಟೊವನ್ನು ಹಾಕೊಂಡಿದ್ವಿ. ಆಲೂಗಡ್ಡೆ ನಂತರ 1 ಕಪ್ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಂತಹ ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ನ ಮಿಶ್ರಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಕಡೆ ಸೇರುತ್ತರ. ಒಂದು ಸ್ವಲ್ಪ ಅಮೆಚೂರ್ ಪೌಡರ್ ಹಾಕೊಂಡಿದ್ವಿ 1/4 ಚಮಚದಷ್ಟು. ಅಮೆಚೂರ್ ಪೌಡರ್ ಇಲ್ಲ ಅಂದರೆ ನಿಂಬೆ ರಸವನ್ನು ಕೂಡ ಹಾಕೋಬಹುದು 1 ಚಮಚ. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ಯಾಟೀಸನ್ನು ತಯಾರಿಸ್ಕೊಳ್ಳಿ. ನಂತರ ಇದನ್ನು ಬಾಂಬೆ ರವೆಯಲ್ಲಿ ಉರುಳಿಸ್ಕೊಳ್ಳಿ ಹಾಗೂ ಬೆಣ್ಣೆಯನ್ನು ಉಪಯೋಗಿಸಿ ಶ್ಯಾಲೋ ಫ್ರೈ ಮಾಡಿ. ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ. ಎರಡೂ ಕಡೆ ಬೆಣ್ಣೆಯನ್ನು ಹಚ್ಕೊಳ್ಳೋದನ್ನು ಮರಿಬೇಡಿ. ಈ ರೀತಿ ತಯಾರಾಗುತ್ತೆ ತಿನ್ನಲು ರುಚಿಯಾಗಿರುವಂಥ ಹೆಲ್ದಿ ಆಗಿರುವಂಥ ವೆಜಿಟೇಬಲ್ ಕಟ್ಲೆಟ್. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿ ರೆಸಿಪಿಗಳೊಂದಿಗೆ.